ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನೆಲ್ ಸೆಂಡ್ ಪಿಯು ಸಿ ಅಪ್ಡೇಟ್ಗೆ ನಿಮಗೆ ಸ್ವಾಗತ ಗೈಸ್ ಎಲ್ಲ ಒಂದು ಸೈ ಎನ್ ಪಿಯು ವಿದ್ಯಾರ್ಥಿಗಳಿಗೆ ಒಂದು ಶುಭ ಸುದ್ದಿ ಆದರೆ ಬಂದಿದೆ ಇವತ್ತು ಪಿ ಯು ಬೋರ್ಡ್ ಕಡೆಯಿಂದ ಒಂದು ಕೆಲವೊಂದು ಗುಡ್ ಅಪ್ಡೇಟ್ಸ್ ಆದರೆ ಬಂದಿದೆ ನಿಮ್ಮ ಒಂದು ಪೇಪರ್ಸ್ ಅವ್ಯಾಲ್ಯೇಷನ್ ಬಗ್ಗೆ ಮತ್ತೆ ನಿಮ್ಮ ಒಂದು ರಿಸಲ್ಟ್ಸ್ ಬಗ್ಗೆ ಎರಡು ಬಗ್ಗೆನೂ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಕೋಬಹುದು ಈ ಒಂದು ಗುಡ್ ನ್ಯೂಸ್ ಏನಾನ ಕ್ಲಿಯರ್ ಕಟ್ ಆಗಿ ತಿಳ್ಸಿಕೊಡ್ತೀನಿ ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ ಅದಕ್ಕೆ ಮುಂಚೆ ಆ ಚಾನಲ್ ಅನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಮತ್ತೆ ವಿಡಿಯೋಗೆ ಒಂದು ಲೈಕ್ ಆದರೆ ಕೊಡಿ ನೀವು ಕೂಡ ಸಬ್ಸ್ಕ್ರೈಬರ್ ಲೈಕ್ ಇಂದ ನೆಕ್ಸ್ಟ್ ವಿದ್ಯಾರ್ಥಿಗಳಿಗಾದ್ರೆ ಎಲ್ಲ ಒಂದು ಕೆಸೆಟ್ ಅಪ್ಡೇಟ್ ಸಿಗುತ್ತೆ ಎಲ್ಲ ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿಗಾದ್ರೆ ನೆಕ್ಸ್ಟ್ ಯಾವುದೇ ಹೋಗ್ಲಿ ಎಲ್ಲ ಒಂದು ಡಿಗ್ರಿ ಅಪ್ಡೇಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಫ್ರೀ ಆಗಿ ಸಿಕ್ತಿರುತ್ತೆ ಹೀಗೆ ಪ್ರತಿಯೊಬ್ರು ಸಬ್ಕ್ರೈಬ್ ಲೈಕ್ ಮಾಡ್ಕೊಬೇಡಿ ಈಗಾಗಲೇ ಯಾರು ಮಾಡಿದ್ರು ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ ಧನ್ಯವಾದಗಳು ನೋಡಿ ಈಗ ನಾನು ಡೈರೆಕ್ಟ್ ಟಾಪಿಕ್ ಗೆ ಬರ್ತೀನಿ ಮೊದಲನೇದಾಗಿ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ಆದ್ರೆ ನಾನು ಟೂ ಡೇಸ್ ಬ್ಯಾಕ್ ಒಂದು ವಿಡಿಯೋ ಮಾಡಾದ್ರೆ ತಿಳಿಸಿದ್ದೆ ಏನಂದ್ರೆ ನಿಮ್ಮ ಒಂದು ಎವ್ಯಾಲ್ಯೇಷನ್ ಫಾಸ್ಟ್ ಆಗಿ ನಡೆದಿದೆ ನಿಮ್ಮ ಒಂದು ರಿಸಲ್ಟ್ ತರ್ಡ್ ವೀಕ್ ಅಲ್ಲಿ ಆದ್ರೆ ಬರುತ್ತೆ ಏಪ್ರಿಲ್ ಥರ್ಡ್ ವೀಕ್ ಅಲ್ಲ ಅಂತ ಹೇಳಿದ್ದೆ ಈಗ ಬಂದಿರುವಂತಹ ಅವ್ಯಾಲ್ಯೂಯೇಷನ್ ಬಗ್ಗೆ ನಿಮಗೆ ಬಂದಿರುವಂತಹ ಅಪ್ಡೇಟ್ ಏನಂದ್ರೆ ನಿಮ್ಮ ಒಂದು ಎವಾಲ್ಯೇಷನ್ ಮ್ಯಾಕ್ಸಿಮಮ್ ಏಯ್ಟಿ ಪರ್ಸೆಂಟ್ ಎವ್ಯಾಲ್ಯೇಷನ್ ಆದರೆ ಮುಗ್ದಿದೆಯಂತೆ ಅವರು ಪಿ ಯು ಮಂಡಳಿ ಕಡೆಯಿಂದ ಹೇಳುವಂತಹ ಪ್ರಕಾರ ಈ ಬಾರಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ಹೇಳ್ತಿದ್ದಾರೆ ಪ್ರತಿ ವರ್ಷ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಆ ರೀತಿ ಎಲ್ಲ ಪಾಸ್ ಆಗ್ತಿದ್ರು ಆದ್ರೆ ಈ ಬಾರಿ ಏಟಿ ಟು ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳು ಪಾಸ್ ಆಗುವಂತಹ ಚಾನ್ಸಸ್ ಮ್ಯಾಕ್ಸಿಮಮ್ ಇದೆಯಂತೆ ಅದರಿಂದ ಮ್ಯಾಕ್ಸಿಮಮ್ ಏಯ್ಟಿ ಟು ನೈಂಟಿ ಪರ್ಸೆಂಟ್ ವಿದ್ಯಾರ್ಥಿಗಳಾದ್ರೆ ಈ ವರ್ಷ ಸೈನ್ ಪಿ ಯು ಸಿ ಅಲ್ಲಿ ಪಾಸ್ ಆಗ್ತೀರಾ ಸೈನ್ಸ್ ವಿದ್ಯಾರ್ಥಿಗಳಿಗಾದ್ರೆ ಗೊತ್ತಿದೆ ಕೆಮಿಸ್ಟ್ರಿಯಲ್ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡ್ತಿದ್ದಾರೆ ಮತ್ತೆ ಪೇಪರ್ ಕರೆಕ್ಷನ್ ಕೂಡ ಅಷ್ಟೊಂದು ಸ್ಟ್ರಿಕ್ಟ್ ಏನ್ ಮಾಡಿಲ್ಲ ಕೆಲವೊಂದು ಲಿಬ್ರಲ್ ಕರೆಕ್ಷನ್ ಮಾಡ್ತಿದಾರೆ ಈಗ ಮ್ಯಾಕ್ಸಿಮಮ್ ವಿದ್ಯಾರ್ಥಿಗಳಾದರೆ ನೈಂಟಿ ಪರ್ಸೆಂಟು ಆಗಲಿಲ್ಲ ಅಂದರೂ ಏಯ್ಟಿ ಟು ನೈಂಟಿ ಪರ್ಸೆಂಟು ವಿದ್ಯಾರ್ಥಿಗಳಾದರೆ ಪಾಸ್ ಆಗುವಂತಹ ಚಾನ್ಸಸ್ ತುಂಬಾ ಇದೆಯಂತೆ ಈಗ ಸದ್ಯಕ್ಕೆ ಏಯ್ಟಿ ಪರ್ಸೆಂಟ್ ಆದರೆ ಮುಗಿದಿದೆ ನಿಮ್ಮ ಒಂದು ಪೇಪರ್ ಅವ್ಯಾಲ್ಯೂಯೇಷನ್ ಇನ್ ಟ್ವೆಂಟಿ ಪರ್ಸೆಂಟ್ ಕೂಡ ಮುಗಿಯುತ್ತೆ ಮುಗಿದು ಕೂಡಲೇ ವಿತ್ ಇನ್ ಒಂದು ಲೈಕ್ ಏಯ್ಟ್ ಟು ಟೆನ್ ಡೇಸ್ ಒಳಗಡೆ ನಿಮ್ಮ ಒಂದು ರಿಸಲ್ಟ್ಸ್ ಎಲ್ಲ ಅಪ್ಲೋಡ್ ಮಾಡಿ ನಿಮಗೆ ರಿಸಲ್ಟ್ಸ್ ಬರುವಂತಹ ಚಾನ್ಸಸ್ ತುಂಬಾ ಇರುತ್ತೆ ಏಪ್ರಿಲಲ್ಲೇ ಇದು ಸದ್ಯಕ್ಕೆ ಅಪ್ಡೇಟ್ ನಿಮ್ಮ ಒಂದು ರಿಸಲ್ಟ್ ಬಗ್ಗೆ ನಮ್ಮ ಒಂದು ಶಿಕ್ಷಣ ಸಚಿವರಾದ ಬಿ ಸಿ ಸರ್ ಅವರು ಅವರು ಅಪ್ಷಿಯಲ್ ಅಪ್ಡೇಟ್ ಕೊಡ್ತಾರೆ ಅವ್ರು ಟ್ವಿಟರ್ ಅಕೌಂಟಲ್ಲಾದರೂ ಕೊಡ್ತಾರೆ ಇಲ್ಲ ಅವರು ಪ್ರೆಸ್ ಮೀಟ್ ಬಂದು ಎಲ್ಲ ಒಂದು ನ್ಯೂಸ್ ಚಾನಲ್ಸನ್ನು ಕರೆದು ಪ್ರೆಸ್ ಮೀಟ್ ಕೊಟ್ಟು ಅಲ್ಲಾದರೂ ತಿಳಿಸ್ತಾರೆ ನಿಮ್ಮ ಒಂದು ರಿಸಲ್ಟ್ ಯಾವಾಗ ಬಿಡ್ತಾರೆ ಮತ್ತು ಯಾವ ಟೈಮಿಗೆ ಬಿಡ್ತಾರೆ ಅಂತ ಅಪ್ಷಿಯಲ್ ಡೇಟ್ ಆದರೆ ಕೊಡ್ತಾರೆ ಅದು ಕೊಟ್ಟು ಕೂಡಲೇ ನಿಮಗೆ ಅಪ್ಡೇಟ್ ಮಾಡ್ತೀನಿ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರಿ ಇದು ಈ ಅಪ್ಡೇಟ್ ಸಿಗೋಣ ನೆಕ್ಸ್ಟ್